ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಕಂಡ ಅತ್ಯಂತ ನಿಷ್ಠಾವಂತ ನಾಯಕ ಐದು ದಶಕಗಳ ರಾಜಕಾರಣದಲ್ಲಿ ಒಮ್ಮೆಯೂ ಪಕ್ಷಾಂತರ ಮಾಡಿದವರಲ್ಲ ತಮ್ಮ ನೇರ ನಡೆಯಿಂದಲೇ ನೆಹರು ಗಾಂಧಿ ಕುಟುಂಬದ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ದಲಿತ ನಾಯಕನಾಗಿ ಬೆಳೆದವರು ಮೂರು ಸಲ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಮೀಪ ಬಂದಿದ್ದ ಖರ್ಗೆಗೆ ಆ ಪಟ್ಟ ಒಲ್ದಿರಲಿಲ್ಲ ಯಾಕಂದರೆ ಖರ್ಗೆ ಅಧಿಕಾರಕ್ಕಾಗಿ ಯಾವತ್ತೂ ಲಾಭಿ ಮಾಡಿದವರಲ್ಲ ಗುಂಪುಗಾರಿಕೆಯನ್ನು ನಡೆಸಿರಲಿಲ್ಲ ಬಂದಿದ್ದನ್ನೆಲ್ಲ ಬಂದಂತೆಯೇ ಸ್ವೀಕರಿಸಿ ಶಾಂತ ಚಿತ್ತದಿಂದ ಮುಂದೆ ಸಾಕ್ತಾ ಇದ್ರು ಇದೇ ಕಾರಣಕ್ಕೆ ಬೀದರ್ನ ಒಂದು ಪುಟ್ಟ ಗುಡಿಸಲಿನಲ್ಲಿ ಹುಟ್ಟಿ ಬೆಳೆದ ಖರ್ಗೆ ಇವತ್ತು ಶತಮಾನದ ಇತಿಹಾಸ ಹೊಂದಿರುವ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಪ್ರಧಾನಿ ಹುದ್ದೆಗೆ ಏರುವಷ್ಟು ಅರ್ಹತೆ ಹೊಂದಿರುವ ಇದೇ ಖರ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲ್ವ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಪಡೀತಾರ ಕಾಂಗ್ರೆಸ್ ಲೆಕ್ಕಾಚಾರವೇನು ಖರ್ಗೆ ಬೆಳೆದು ಬಂದ ಹಾದಿ ಎಂಥದ್ದು ಎಲ್ಲವನ್ನು ವಿವರಿಸ್ತಾ ಹೋಗ್ತೇನೆ ಮೊದಲಿಗೆ ಖರ್ಗೆ ಚುನಾವಣೆಗೆ ಸ್ಪರ್ಧಿಸಲ್ಲ ಅನ್ನೋ ಚರ್ಚೆ ಹುಟ್ಟು ಹಾಕಿದ್ದು ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರು ಅಷ್ಟಕ್ಕೂ ಚಿಂಚನಸೂರು ಅವರು ಹೇಳಿದ್ದೇನು ಅನ್ನೋದನ್ನ ಮೊದ್ಲು ತೋರಿಸ್ತೇವೆ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಮಲ್ಲಿಕಾರ್ಜುನ ಖರ್ಗೆ ಸ್ಪರ್ಧಿಸಲ್ವಾ ಅನ್ನೋ ಬಗ್ಗೆ ಈಗ ಚರ್ಚೆ ಜೋರಾಗಿದೆ ಈ ಬಗ್ಗೆ ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ಮಲ್ಲಿಕಾರ್ಜುನ ಖರ್ಗೆ ಅಳಿಯ ರಾಧಾಕೃಷ್ಣ ದೊಡ್ಡ ಮನಿ ಸ್ಪರ್ಧಿಸಬಹುದು ರಾಧಾಕೃಷ್ಣಗೆ ಟಿಕೆಟ್ ನೀಡಲು ಒತ್ತಾಯಿಸ್ತೇವೆ ಹೆಚ್ಚಿನ ಮತ ನೀಡಿ ಗೆಲ್ಲಿಸ್ತೇವೆ ಅಂತ ಚಿಂಚನಸೂರು ಅವರು ಹೇಳಿದ್ದಾರೆ ಬಾಬುರಾವ್ ಚಿಂಚನಸೂರು ಅವರ ಹೇಳಿಕೆ ಬೆನ್ನಲ್ಲೇ ರಾಜಕೀಯ ಚರ್ಚೆ ಲೆಕ್ಕಾಚಾರಗಳು ಜೋರಾಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಖರ್ಗೆ ಶಿಷ್ಯ ಉಮೇಶ್ ಜಾಧವ್ ಎದುರೇ ಸೋತಿದ್ರು ಉಮೇಶ್ ಜಾಧವ್ ಕಾಂಗ್ರೆಸ್ ತೋರೆದು ಬಿಜೆಪಿಯಿಂದ ಸ್ಪರ್ಧಿಸಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮಣಿಸಿದ್ರು ಮಲ್ಲಿಕಾರ್ಜುನ ಖರ್ಗೆ ಪಕ್ಷದ ಸಿದ್ಧಾಂತವನ್ನ ಬಿಟ್ಟು ಯಾವತ್ತೂ ರಾಜಕೀಯ ಮಾಡಿದವರಲ್ಲ ಅಧಿಕಾರಕ್ಕಾಗಿ ಪಕ್ಷವನ್ನ ಬಲಿ ಬಲಿಕೊಡದೆ ಪಕ್ಷಕ್ಕೆ ಯಾವತ್ತೂ ಮುಜುಗರವನ್ನುಂಟು ಮಾಡದೆ ಪಕ್ಷದ ಕೆಲಸವನ್ನ ತಲೆ ಮೇಲೆ ಹೊತ್ತು ಮಾಡುವಂತ ನಾಯಕ ಇದೇ ಕಾರಣಕ್ಕೆ ಕೇಳದೆ ಇದ್ರೂ ಐಐಸಿಸಿ ಅಧ್ಯಕ್ಷ ಸ್ಥಾನ ಒಲಿದು ಬಂದಿತ್ತು ಆದ್ರೆ ಖರ್ಗೆ ವೈಯಕ್ತಿಕ ಜೀವನ ಸುಖಕರವಾಗಿರಲಿಲ್ಲ ಯಾಕಂದ್ರೆ ಖರ್ಗೆ ಸಣ್ಣ ಮಗುವಾಗಿದ್ದಾಗಲೇ ಅವರ ಬದುಕಲ್ಲಿ ಘೋರ ದುರಂತವೊಂದು ನಡೆದಿತ್ತು ಬೆಂಕಿಯವಡದಲ್ಲಿ ತಮ್ಮ ಕಣ್ಣ ಮುಂದೆಯೇ ಕುಟುಂಬಸ್ಥರನ್ನ ಕಳೆದುಕೊಂಡಿದ್ರು ಇದನ್ನು ಹಲವು ಬಾರಿ ಹೇಳಿಕೊಂಡಿದ್ದಾರೆ ಕೂಡ ನಾನು ಆರು ವರ್ಷ ಇದ್ದಾಗಲೇ ಸಾಯಬೇಕಿತ್ತು ಆದ್ರೆ ಬದುಕುಳಿದಿದ್ದೇನೆ ಹೀಗಾಗಿ ನಾನು ಬೋನಸ್ ನಲ್ಲಿ ಬದುಕಿದ್ದೇನೆ ಅಂತ ತಮ್ಮ ಬಾಲ್ಯದ ಘಟನೆಯನ್ನ ಆಗಾಗ ಖರ್ಗೆ ಅವರು ನೆನಪು ಮಾಡಿಕೊಳ್ತಾ ಇರ್ತಾರೆ ಅಷ್ಟಕ್ಕೂ ಖರ್ಗೆ ಹುಟ್ಟು ಮತ್ತು ಕರ್ನಾಟಕದಲ್ಲಿ ಅವರ ರಾಜಕೀಯ ಹಾದಿ ಹೇಗಿತ್ತು ಸಿಎಂ ಆಗುವ ಅವಕಾಶ ಇದ್ರೂ ಕೂಡ ವಂಚಿತರಾಗಿದ್ದು ಹೇಗೆ ಅನ್ನೋದನ್ನು ಕೂಡ ಇಲ್ಲಿ ವಿವರಿಸ್ತೇನೆ ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ವರವಟ್ಟಿ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ನಲವತ್ತೆರಡರ ಜುಲೈ ಇಪ್ಪತ್ತೊಂದರಂದು ಜನಿಸಿದ ಖರ್ಗೆ ಆರು ವರ್ಷ ವಯಸ್ಸಿನಲ್ಲೇ ಬೆಂಕಿ ಅವಘಡದಲ್ಲಿ ಕುಟುಂಬ ಸದಸ್ಯರನ್ನು ಕಳೆದುಕೊಂಡಿದ್ರು ರಜಾಕಾರರ ದಾಳಿ ವೇಳೆ ಗುಡಿಸಲಿಗೆ ಬೆಂಕಿ ಬಿದ್ದು ಖರ್ಗೆ ತಾಯಿ ಹಾಗೂ ಸಹೋದರಿಯರು ಮೃತಪಟ್ಟಿದ್ರು ಆದರೆ ಖರ್ಗೆ ಮತ್ತು ಅವರ ತಂದೆ ಪಾರಾಗಿದ್ರು ಕುಟುಂಬಸ್ಥರ ಸಾವಿನ ಬಳಿಕ ತಂದೆ ಜೊತೆಗೆ ಖರ್ಗೆ ಕಲಬುರಗಿ ನಗರಕ್ಕೆ ವಲಸೆ ಬಂದಿದ್ರು ಕಲಬುರಗಿಯಲ್ಲಿ ಪದವಿ ಓದುತ್ತಿದ್ದಾಗಲೇ ವಿದ್ಯಾರ್ಥಿ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿದ್ರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಸೇರಿಕೊಂಡ ಖರ್ಗೆ ನಂತರ ನಗರ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಲ್ಲಿ ಮೊದಲ ಬಾರಿಗೆ ಗುರುಮಠಕಲ್ ಕ್ಷೇತ್ರದಿಂದ ವಿಧಾನಸಭೆಗೆ ಸ್ಪರ್ಧಿಸಿ ಗೆಲುವು ಕಂಡಿದ್ರು ಮೊದಲ ಬಾರಿಗೆ ಶಾಸಕರಾಗಿದ್ದಾಗಲೇ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದ ಖರ್ಗೆ ಎರಡು ಸಾವಿರದ ಎಂಟರವರೆಗೆ ಗುರುಮಠಕಲ್ ಕ್ಷೇತ್ರದಿಂದ ಒಂಬತ್ತು ಬಾರಿ ಸ್ಪರ್ಧಿಸಿ ಒಂಬತ್ತು ಬಾರಿಯೂ ಗೆಲುವು ಕಂಡಿದ್ರು ಹಲವು ಖಾತೆಗಳ ಸಚಿವರಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ವಿರೋಧ ಪಕ್ಷದ ನಾಯಕರಾಗಿ ಸೇವೆ ಸಲ್ಲಿಸಿದರು ಮೂರು ಬಾರಿ ಸಿಎಂ ಸ್ಥಾನಕ್ಕೆ ಇರುವ ಅವಕಾಶ ಇದ್ರೂ ಕೂಡ ಕೊನೆ ಕ್ಷಣದಲ್ಲಿ ಖರ್ಗೆ ಕೈತಪ್ಪಿ ಹೋಗಿತ್ತು ಹೋಗಿತ್ತು ಒಂಬೈನೂರ ನಾಲ್ಕು ಮತ್ತು ಎರಡು ಸಾವಿರದ ಹದಿಮೂರರಲ್ಲಿ ಸಿಎಂ ಆಗುವ ಅವಕಾಶ ಇದ್ರೂ ಕೂಡ ಅದೃಷ್ಟ ಖರ್ಗೆ ಕೈ ಹಿಡಿಯಲೇ ಇಲ್ಲ ತಾವಾಗಿಯೇ ಸಿಎಂ ಹುದ್ದೆ ಬೇಕು ಅಂತಾನು ಕೇಳದೆ ತಮ್ಮ ರಾಜಕೀಯ ಕೆರಿಯರ್ ಉದ್ದಕ್ಕೂ ಗುಂಪುಗಾರಿಕೆಯಿಂದ ಖರ್ಗೆ ಅವರು ದೂರವೇ ಉಳಿದಿದ್ದಾರೆ ಸುಮಾರು ಮೂರು ದಶಕಗಳ ಕಾಲ ಗುರುಮಿಠಕಲ್ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದ ಖರ್ಗೆ ಅವರನ್ನ ಒಮ್ಮೆಯೂ ಸೋಲಿಸಿದವರೇ ಇರಲಿಲ್ಲ ಗಾಡ್ ಫಾದರ್ ಇಲ್ಲದೆ ಶ್ರೀಮಂತಿಕೆ ಇಲ್ಲದೆ ಹೋರಾಟವನ್ನೇ ರಾಜಕೀಯ ಶಕ್ತಿಯನ್ನಾಗಿ ಮಾಡಿಕೊಂಡು ಬೆಳೆದಿದ್ರು ಬರೋಬ್ಬರಿ ಹನ್ನೆರಡು ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಭರ್ತಿ ಹನ್ನೊಂದು ಸಲ ಗೆಲುವು ಸಾಧಿಸಿದ್ರು ಆದರೆ ಶಿಷ್ಯನ ಎದುರೇ ಒಮ್ಮೆ ಸೋಲಿನ ರುಚಿ ಕಾಣಬೇಕಾಯಿತು ಒಂದು ಕಾಲದಲ್ಲಿ ಖರ್ಗೆ ಅವರ ಪೋಲ್ ಏಜೆಂಟ್ ಆಗಿದ್ದ ಉಮೇಶ್ ಜಾಧವ್ ವಿರುದ್ಧ ಅವರು ಸೋತಿದ್ದರು ಕರ್ನಾಟಕದ ಸಿಎಂ ಕುರ್ಚಿಗೆ ಇರುವ ಸಾಮರ್ಥ್ಯ ಅವಕಾಶ ಇದ್ರೂ ಕೂಡ ಖರ್ಗೆ ರಾಷ್ಟ್ರ ರಾಜಕಾರಣದತ್ತ ಮುಖ ಮಾಡಿದ್ದೇಕೆ ಖರ್ಗೆ ಅವರನ್ನು ಸೋಲಿಸೋಕೆ ಬಿಜೆಪಿ ಮಾಡಿದ್ದ ರಣವ್ಯೂಹ ಎಂಥದ್ದು ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾ ಹೋಗ್ತೇನೆ ಎರಡು ಸಾವಿರದ ಎಂಟರಲ್ಲಿ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಕ್ಷೇತ್ರದಿಂದ ಸ್ಪರ್ಧಿಸಿ ಶಾಸಕರಾಗಿದ್ದ ಖರ್ಗೆ ವಿಧಾನಸಭೆಯ ಸದಸ್ಯರಾಗಿದ್ದಾಗಲೇ ಕೇಂದ್ರ ರಾಜಕಾರಣಕ್ಕೆ ಪಕ್ಷದ ವರಿಷ್ಠರಿಂದ ಬುಲಾವು ಬಂದಿತ್ತು ಸಾಮಾನ್ಯ ಕ್ಷೇತ್ರವಾಗಿದ್ದ ಕಲಬುರಗಿ ಎರಡು ಸಾವಿರದ ಒಂಬತ್ತರಲ್ಲಿ ಎಸ್ಸಿ ಮೀಸಲು ಕ್ಷೇತ್ರವಾಗಿ ಬದಲಾವಣೆಯಾಗಿತ್ತು ಹೀಗಾಗಿ ಸ್ವತಃ ಸೋನಿಯಾ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕರೆ ಮಾಡಿ ಬುಲಾವ್ ನೀಡಿದರು ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಬೇಕು ಕೇಂದ್ರ ರಾಜಕೀಯಕ್ಕೆ ಬರುವಂತೆ ಆಹ್ವಾನಿಸಿದ್ರು ಅಷ್ಟರಲ್ಲಾಗಲೇ ರಾಜ್ಯ ರಾಜಕೀಯದಲ್ಲಿ ಉತ್ತಮ ಹಿಡಿತ ಹೊಂದಿದ್ದ ಖರ್ಗೆ ಹೈಕಮಾಂಡ್ ಆದೇಶವನ್ನು ಧಿಕ್ಕರಿಸದೆ ಕೇಂದ್ರಕ್ಕೆ ಹೋಗಲು ಸಿದ್ಧರಾದರು ಹೀಗಾಗಿ ಎರಡ್ ಸಾವಿರದ ಒಂಬತ್ತರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಕಲಬುರಗಿ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲುವು ದಾಖಲಿಸಿದರು ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಕಾರ್ಮಿಕ ಸಚಿವರಾಗಿ ರೈಲ್ವೆ ಸಚಿವರಾಗಿ ಖರ್ಗೆ ಕಾರ್ಯನಿರ್ವಹಿಸಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡನೇ ಬಾರಿಗೆ ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ರು ಕೇಂದ್ರದಲ್ಲಿ ಪ್ರಧಾನಿ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ರಚನೆಯಾದಾಗ ಖರ್ಗೆ ಕಾಂಗ್ರೆಸ್ ಪಕ್ಷದ ನಾಯಕರಾದರು ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ಅಧಿಕೃತ ನಾಯಕನಾಗಿ ಖರ್ಗೆ ಅವರನ್ನ ನೇಮಿಸಲಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಹೊತ್ತಿಗೆ ಖರ್ಗೆ ವಿರುದ್ಧ ರಣವ್ಯೂಹ ಹೆಣೆದಿದ್ದ ಬಿಜೆಪಿ ಖರ್ಗೆ ಶಿಷ್ಯ ಉಮೇಶ್ ಅಕಾಳ ಕೇಳಿಸಿ ವೇದಿಕೆ ಸಿದ್ಧಪಡಿಸಿತು ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಗೆ ಚಿಂಚೋಳಿ ಕ್ಷೇತ್ರದಿಂದ ಕಾಂಗ್ರೆಸ್ನಿಂದ ಗೆದ್ದಿದ್ದ ಜಾಧವ್ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದಲ್ಲಿ ಸೂಕ್ತ ಪ್ರಾತಿನಿಧ್ಯ ಸಿಗಲಿಲ್ಲವೆಂದು ಅಸಮಾಧಾನಗೊಂಡಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪುತ್ರ ಪ್ರಿಯಾಂಕ್ ಖರ್ಗೆಯಿಂದ ನಿರ್ಲಕ್ಷ್ಯಕ್ಕೊಳಗಾಗಿದ್ದೇನೆ ಅಂತ ಆರೋಪಿಸಿದ್ರು ಬಂಡಾಯವೆದ್ದಿದ್ದ ಉಮೇಶ್ ಜಾಧವ್ಗೆ ಭಾರತೀಯ ಜನತಾ ಪಾರ್ಟಿಯಿಂದ ಬಿಗ್ ಆಫರ್ ಬಂದಿತ್ತು ಚಿಂಚೋಳಿ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿದ್ರೆ ಪುತ್ರ ಅವಿನಾಶ್ ಜಾಧವ್ಗೆ ಟಿಕೆಟ್ ನೀಡುವುದಾಗಿ ಬಿಜೆಪಿಯಿಂದ ಭರವಸೆ ಸಿಕ್ಕಿತು ಕೂಡಲೇ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರ್ಪಡೆಯಾದ ಜಾಧವ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ತಮ್ಮನ್ನು ರಾಜಕೀಯಕ್ಕೆ ಕರೆತಂದ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧವೇ ಸ್ಪರ್ಧಿಸಿ ಗೆದ್ದಿದ್ರು ಅಸಲಿಗೆ ಚಿಂಚೋಳಿಯ ತಾಂಡಾ ಕ್ಷೇತ್ರದವರಾದ ಉಮೇಶ್ ಜಾಧವ್ ವೈದ್ಯಕೀಯ ವೃತ್ತಿಯಲ್ಲಿದ್ದರು ಅವರನ್ನು ರಾಜಕೀಯಕ್ಕೆ ತಂದಿದ್ದೆ ಸಿಂಗ್ ಮತ್ತು ಮಲ್ಲಿಕಾರ್ಜುನ ಖರ್ಗೆಯವರು ಆದರೆ ಅದೇ ಜಾಧವ್ ಎದುರು ತಾನು ಸೋಲುತ್ತೇನೆ ಅಂತ ಖರ್ಗೆ ಕನಸು ಮನಸ್ಸಲ್ಲೂ ಊಹಿಸಿರಲಿಲ್ಲ ಆದರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಅದು ನಡೆದೇ ಹೋಗಿತ್ತು ಇಡೀ ರಾಷ್ಟ್ರವೇ ಅಚ್ಚರಿ ಪಡುವಂತಹ ಸೋಲು ಅದು ಕಾಂಗ್ರೆಸ್ ಕೂಡ ಖರ್ಗೆ ಅವರ ಸೋಲನ್ನು ನಿರೀಕ್ಷಿಸಿರಲಿಲ್ಲ ಇದಾದ ಮೇಲೆ ಖರ್ಗೆ ಅವರನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಯಿತು ಹಾಗೆಯೇ ರಾಜ್ಯಸಭೆಯ ವಿಪಕ್ಷ ನಾಯಕನಾಗಿಯೂ ಆಯ್ಕೆಯಾದರು ಹೀಗಿರುವಾಗಲೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೊಂದು ಮಹತ್ವದ ಜವಾಬ್ದಾರಿ ಖರ್ಗೆ ಅವರನ್ನ ಹುಡುಕಿಕೊಂಡು ಬಂತು ಅದುವೇ ಶತಮಾನದ ಇತಿಹಾಸ ಹೊಂದಿರುವ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನಕ್ಕೆ ಇರುವ ಜವಾಬ್ದಾರಿ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಅವರೇ ಖರ್ಗೆ ಹೆಸರನ್ನ ಅಧ್ಯಕ್ಷ ಸ್ಥಾನಕ್ಕೆ ಸೂಚಿಸಿದರು ಇವೆಲ್ಲದರ ಪರಿಣಾಮ ಎರಡು ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ನಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಗೊಂಡರು ಎ ಐ ಸಿ ಸಿ ಅಧ್ಯಕ್ಷರಾಗಿ ಆಯ್ಕೆಯಾದ ಎರಡನೇ ಕನ್ನಡಿಗ ಎಂಬ ಹೆಗ್ಗಳಿಕೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಪಾತ್ರರಾದರು ಹೀಗಿರುವಾಗಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೆ ಖರ್ಗೆ ಅವರು ಸ್ಪರ್ಧಿಸಲ್ಲ ಅನ್ನೋ ಚರ್ಚೆ ಶುರುವಾಗಿದೆ ಹಾಗೇನಾದರೂ ಖರ್ಗೆ ಸ್ಪರ್ಧಿಸದೇ ಇದ್ರೆ ಅದು ನಿಜಕ್ಕೂ ಕಾಂಗ್ರೆಸ್ ಪಾಲಿಗೆ ದೊಡ್ಡ ಹೊಡೆತ ಕೊಡಲಿದೆ ಅದು ಹೇಗೆ ಅನ್ನೋ ಬಗ್ಗೆಯೂ ಇಲ್ಲಿ ಒಂದಷ್ಟು ಮಾಹಿತಿಗಳನ್ನು ನೀಡ್ತೀನಿ ಉತ್ತರ ಕರ್ನಾಟಕದ ಮತ್ತು ದಲಿತ ಸಮುದಾಯದ ಪ್ರಭಾವಿ ನಾಯಕ ಮಲ್ಲಿಕಾರ್ಜುನ ಖರ್ಗೆ ನಾಲ್ಕು ದಶಕಗಳ ರಾಜಕೀಯದಲ್ಲಿ ಹನ್ನೆರಡು ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು ಹನ್ನೊಂದು ಬಾರಿ ಗೆಲುವು ಕಂಡಿದ್ರು ಒಂದು ಬಾರಿ ಸೋಲು ಅನುಭವಿಸಿದ್ರು ಕಲಬುರಗಿ ಮಾತ್ರವಲ್ಲ ಇಡೀ ಕರ್ನಾಟಕದಲ್ಲಿ ದಲಿತ ಮತದಾರರನ್ನ ಸೆಳೆಯುವ ರಾಜಕಾರಣಿಯಾಗಿ ಖರ್ಗೆ ಅವರು ಗುರುತಿಸಿಕೊಂಡಿದ್ದಾರೆ ರಾಷ್ಟ್ರ ರಾಜಕೀಯದಲ್ಲೂ ಕಾಂಗ್ರೆಸ್ನಲ್ಲಿ ಹಲವು ಸ್ಥಾನಗಳನ್ನು ನಿಭಾಯಿಸಿದ್ದಾರೆ ಕೇಂದ್ರ ಸಚಿವರಾಗಿ ಲೋಕಸಭೆ ಮತ್ತು ರಾಜ್ಯಸಭೆಯ ನಾಯಕನಾಗಿಯೂ ಅನುಭವ ಹೊಂದಿದ್ದಾರೆ ಎಐಸಿಸಿ ಅಧ್ಯಕ್ಷನಾಗಿ ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ನ ಪ್ಲಸ್ ಮತ್ತು ಮೈನಸ್ ಬಗ್ಗೆ ತಿಳುವಳಿಕೆ ಹೊಂದಿದ್ದಾರೆ ರುವ ಖರ್ಗೆ ಲೋಕಸಭೆ ರಾಜ್ಯಸಭೆಯಲ್ಲಿ ಆಡಳಿತ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸುವಷ್ಟು ಚಾತುರ್ಯ ಕೂಡ ಹೊಂದಿದ್ದಾರೆ ಒಂದು ವೇಳೆ ಖರ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಿಂದ ದೂರ ಉಳಿದ್ರೆ ಕಾಂಗ್ರೆಸ್ನ ಸಕ್ರಿಯ ರಾಜಕಾರಣದಲ್ಲಿ ಅನುಭವಿ ನಾಯಕನ ಕೊರತೆ ಪಕ್ಷಕ್ಕೆ ಎದುರಾಗಲಿದೆ ಖರ್ಗೆ ಲೋಕಸಭಾ ಚುನಾವಣೆಯಿಂದ ದೂರ ಉಳಿದ್ರೆ ಬಿಜೆಪಿಗೆ ರಾಜ್ಯ ಮತ್ತು ಕೇಂದ್ರದಲ್ಲಿ ಪ್ಲಸ್ ಪಾಯಿಂಟ್ ಆಗಲಿದೆ ಕರ್ನಾಟಕದಲ್ಲಿ ಚುನಾವಣೆ ವೇಳೆ ಬಿ ಜೆ ದಲಿತ ಮತಗಳ ಮೇಲೆ ಪ್ರಭಾವ ಬೀರಬಹುದು ಕೇಂದ್ರದಲ್ಲಿ ಬಿಜೆಪಿಯನ್ನ ಪ್ರಶ್ನೆ ಮಾಡಲು ಕಾಂಗ್ರೆಸ್ನಲ್ಲಿ ಸಮರ್ಥ ನಾಯಕರೇ ಇಲ್ಲದಂತಾಗಿ ಬಿಡುತ್ತೆ ಒಟ್ಟಾರೆ ಖರ್ಗೆ ಅವರಲ್ಲಿನ ಸಮಚಿತ್ತ ಶಾಂತ ಸೌಮ್ಯ ಸ್ವಭಾವ ಅಳೆದು ತೂಗಿ ಮಾತನಾಡುವ ಗುಣಲಕ್ಷಣಗಳು ರಾಜಕೀಯ ಅನುಭವ ನಿಜಕ್ಕೂ ರಾಜಕೀಯದಲ್ಲಿರುವವರಿಗೆ ಅತ್ಯವಶ್ಯಕ ಹೋರಾಟದ ಬದುಕಿನ ಮೂಲಕವೇ ಹಳ್ಳಿಯಿಂದ ದಿಲ್ಲಿವರೆಗೂ ಸದ್ದು ಮಾಡಿದ್ದ ಖರ್ಗೆ ರಾಜ್ಯದಲ್ಲಿ ಗೃಹ ಕಂದಾಯ ಪ್ರಾಥಮಿಕ ಶಿಕ್ಷಣ ಗ್ರಾಮೀಣ ಅಭಿವೃದ್ಧಿ ಸೇರಿದಂತೆ ವಿವಿಧ ಖಾತೆಗಳನ್ನು ಕೂಡ ನಿಭಾಯಿಸಿದ್ದಾರೆ ಆದರೆ ಅವಕಾಶ ಇದ್ರೂ ಕೂಡ ಖರ್ಗೆ ಅವರು ಮುಖ್ಯಮಂತ್ರಿ ಆಗಲಿಲ್ಲ ಅನ್ನೋ ನಿರಾಸೆ ಈಗಲೂ ಕೂಡ ಅವರ ಅಭಿಮಾನಿಗಳಲ್ಲಿದೆ ಇನ್ನೂ ಸಹ ಅದೆಷ್ಟೋ ಜನ ಖರ್ಗೆ ಒಮ್ಮೆ ಆದರೂ ಕರ್ನಾಟಕದ ಆಗಲಿ ಎಂಬ ಆಸೆಯನ್ನ ಈಗಲೂ ಇಟ್ಕೊಂಡಿದ್ದಾರೆ